ಸಿದ್ದರಾಮಯ್ಯ ಒಬ್ಬ ದುರಹಂಕಾರಿ, ಹೀಗಾಗಿ ಇನ್ನೊಬ್ಬರ ಮುಂದೆ ಕೈ ಕಟ್ಟಿ ನಿಲ್ಲೋ ಸ್ಥಿತಿ ಬಂದಿದೆ ಅಂತ ಜೆ ಡಿ ಎಸ್ ಶಾಸಕ ಎಚ್ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಾತನಾಡಿದ ಅವರು, ಜೆ ಡಿ ಎಸ್ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದೆ, ಆದರೆ ಸಿದ್ದರಾಮಯ್ಯ ಜೊತೆ ಅಲ್ಲ. ಕಾಂಗ್ರೆಸ್ ಈಗಲೂ ನನ್ನ ತಾಯಿ, ಮೈತ್ರಿ ಸರ್ಕಾರ ಮಾಡ್ತಾ ಇರೋದು ಖುಷಿ ತಂದಿದೆ ಅಂತ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ದಶರಥ್ ಸಾವೂರು ನಡೆಸಿರುವಂಥ ಒಂದು ಚಿಟ್ ಚಾಟ್ ಇಲ್ಲಿದೆ, ಬನ್ನಿ ಗಮನಿಸೋಣ. ರಾಜಕಾರಣದಲ್ಲಿ ಇದೀಗ ಅತಿದೊಡ್ಡ ತಿರುವು ಪಡೆದುಕೊಂಡಿದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಸರ್ಕಾರ ರಚನೆಗೆ ಮುಂದಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಹುಣಸೂರು ಕ್ಷೇತ್ರದಿಂದ ಆಯ್ಕೆಯಾಗಿರುವಂಥ ಶಾಸಕರು ಮತ್ತು ಮಾಜಿ ಸಚಿವರು ಆಗಿರುವಂಥ ಎಚ್ ವಿಶ್ವನಾಥ್ ಈಗ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಅಧಿಕಾರ ರಚನೆಗೆ ಜೆ ಡಿ ಎಸ್ ಜೊತೆ, ಕಾಂಗ್ರೆಸ್ ಜೊತೆ ಜೆ ಡಿ ಎಸ್ ಕೈ ಜೋಡಿಸಿದೆ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಪಕ್ಷದ ಅಭಿಪ್ರಾಯವೇ ನನ್ನ ಅಭಿಪ್ರಾಯ, ನನ್ನ ಅಭಿಪ್ರಾಯ ಬೇರೆ, ಪಕ್ಷದ ಅಭಿಪ್ರಾಯ ಬೇರೆ. ಹೇಗೆ ಬರುತ್ತೆ? ಈಗಾಗಲೇ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವರು ಈಗಾಗಲೇ ವಿಶ್ಲೇಷಣೆ ಮಾಡಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ, ಇಷ್ಟೊತ್ತು ಅವರು ಮಾತಾಡಿದ್ದಾರೆ. ಹಾಗಾಗಿ ಪಕ್ಷ ಏನು ತೀರ್ಮಾನ ತಗೊಳುತ್ತೆ ಅದು ನಮ್ಮೆಲ್ಲರೂ ತೀರ್ಮಾನ. ಸರ್, ದೊಡ್ಡ ಬದಲಾವಣೆಯ ಪರ್ವ ಇದೀಗ ಶುರುವಾಗಿದೆ, ಈ ಬದಲಾವಣೆನ ವಿಶ್ವನಾಥ್ ಅವರು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ? ಈಗ ಸಾಲ್ ಜನತಂತ್ರ ವ್ಯವಸ್ಥೆ ಒಳಗೆ ಇಲ್ಲ ಆಗುವಂಥದ್ದು. ಮತದಾರ ಏನು ತೀರ್ಮಾನ ಕೊಡ್ತಾನೆ ಅದ್ರ ಮೇಲೆ ನಮ್ಮ ತೀರ್ಮಾನಗಳಾಗ್ತವೆ ಚುನಾವಣೆಗಳಲ್ಲಿ. ಆದರೆ ಇಲ್ಲಿ ಒಂದು ಸ್ಮೂತಾಗಿ ಹೋಗುವಂಥ ಸಂದರ್ಭದಲ್ಲಿ ನಿಜ ಅಲೈನ್ ಗೌರ್ಮೆಂಟ್ ಬಂದೇವೆ, ಏನು ಹೊಸದೇನಲ್ಲ, ಎರಡು ಮೂರು ಪಾರ್ಟಿ ಒಟ್ಟಿಗೆ ಸೇರಿ ಸರ್ಕಾರ ಮಾಡುವಂಥ. ಬಟ್ ಸಂಖ್ಯೆ ಇಲ್ಲದೆ ಹೋದರೂ ಕೂಡ ಈ ದೇಶದ ಪ್ರಧಾನಮಂತ್ರಿಯೊಬ್ಬರು ನಾನು ಜೆ ಡಿ ಎಸ್ ಕಾಂಗ್ರೆಸ್ ಅಲೈನ್ ಗೌರ್ಮೆಂಟ್ ಮಾಡಲಿಕ್ಕೆ ಬಿಡಲ್ಲ ಅಂತಕ್ಕಂಥ ಹೇಳುವಂಥ ಮಾತಿದೆಯಲ್ಲ, ಅದು ಬಹಳ ಇಡೀ ಜಗತ್ತಿನಲ್ಲಿ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆಯ ಒಬ್ಬ ಪ್ರಧಾನಮಂತ್ರಿ ಹೇಳೋ ಮಾತಲ್ಲ. ಇದನ್ನು ಈ ದೇಶದ ಜನ ಗಮನಿಸಬೇಕಿದೆ. ಸರ್, ಈಗ ನೀವು ಕೂಡ ಕಾಂಗ್ರೆಸ್ಸಲ್ಲಿದ್ದರೆ, ಕಾಂಗ್ರೆಸ್ನ ನಡವಳಿಕೆ ಮತ್ತು ಸಿದ್ದರಾಮಯ್ಯವರ ನಡವಳಿಕೆಯಲ್ಲಿ ಬೇಸತ್ತು ಇದೀಗ ಜೆ ಡಿ ಎಸ್ಗೆ ಬಂದ್ರಿ, ಈಗ ಮತ್ತೆ ಜೆ ಡಿ ಎಸ್ ಜೊತೆ ಕಾಂಗ್ರೆಸ್ ಜೊತೆ ಅಲೈನ್ಸ್ ಆಗ್ತಾ ಇದೆ, ಆಗ ನಿಮ್ಮ ಅಭಿಪ್ರಾಯ ಹೇಗಿರುತ್ತೆ, ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋ ನಮ್ಗೆ ಕುತೂಹಲ ನಮಗೂ ಇದೆ. ನಮ್ಮ ಅಲೈನ್ಮೆಂಟ್ ಕಾಂಗ್ರೆಸ್ ಜೊತೆಗೆ ಇವತ್ತು ನಾಟ್ ಪಿ ಸಿದ್ದರಾಮಯ್ಯ ಕಾಂಗ್ರೆಸ್ಸಲ್ಲಿ ನಾನು ಇವತ್ತು ಹೇಳ್ತೀನಿ ಕಾಂಗ್ರೆಸ್ ನನ್ನ ತಾಯಿ ಅಂತ. ಕಾಂಗ್ರೆಸ್ಸಿನ ನಡವಳಿಕೆಗಳ ಬೇರೆ, ಸಿದ್ದರಾಮಯ್ಯ ನಡವಳಿಕೆಗಳ ಬೇರೆ, ಅಜಗಜಾಂತರ. ಹಾಗಾಗಿ ಕಾಂಗ್ರೆಸ್ಸಿನ ನಡವಳಿಕೆಗಳನ್ನು ಇವತ್ತು ಮೆಚ್ಚುತ್ತೀನಿ ನಾನು. ಕಾಂಗ್ರೆಸ್ ಜೊತೆ ಹೋಗಕ್ಕೆ ನಮ್ಮದೇನು ಅಭ್ಯಂತರ ಬಿಟ್ಟು, ಇಸ್ ಸೆಕ್ಯುಲರ್ ಪಾರ್ಟಿ, ನಮ್ಮದು ಸೆಕ್ಯುಲರ್ ಪಾರ್ಟಿ. ಬಟ್ ಸಿದ್ದರಾಮಯ್ಯ ಇಸ್ ಆಲ್ಸೋ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ ನಾವು ಇದ್ದಾರೆ. ಮೊನ್ನೆ ನೋಡಿದೆ ಪತ್ರಿಕೆಗಳಲ್ಲಿ ಅವ್ರು ಎಲ್ಲಿ ಕೂತವ್ರೆ ಕೈ ಕಟ್ಟಿ ಹಾಕೊಂಡಂತ. ಇದಕ್ಕಿಂತ ಬೇಕಾ? ಇದಕ್ಕಿಂತ ಬೇಕಾ? ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ಈ ರೀತಿ ಪರಿಸ್ಥಿತಿಗೆ ಏನು ಕಾರಣ ಅಂತ ಅನಿಸುತ್ತೆ ಸರ್? ಹಿಂದೆಲ್ಲ 5 ವರ್ಷದಲ್ಲಿ ದೊಡ್ಡ ಆಡಳಿತ ಮಾಡಿದವರು ಈ ಕೈ ಕಟ್ಕೊಂಡು ನಿಂತ್ಕೊಂಡಿದ್ದಾರೆ, ಏನು ಕಾರಣ ಇರ್ಬೋದು? ನಡವಳಿಕೆಗಳು, ದುರಹಂಕಾರ. ನಡವಳಿಕೆಗಳು ಮತ್ತು ದುರಹಂಕಾರ, ನಾನೇ ನಾನೇ ಅನ್ನೋದಿದೆಯಲ್ಲ ಇಷ್ಟೇ. ಈಗ ಒಂದು ಜೊತೆಗೆ ಹೋಗ್ಬೇಕಲ್ಲ ಸರ್, ಆ ಭಿನ್ನಾಭಿಪ್ರಾಯಗಳು ಹಾಗೆ ಮುಂದುವರಿತಾವೆ, ಯಾಕಂದ್ರೆ ಈಗ ಒಗ್ಗಟ್ಟಾಗಿ ಹೋಗುವಂಥ ಸಂದರ್ಭ ಬಂದಿದೆ. ಎಚ್ ವಿಶ್ವನಾಥ್ ಅವರು ಸಿದ್ದರಾಮಯ್ಯ ಅವರ ಮಧ್ಯನ ಈ ಭಿನ್ನಾಭಿಪ್ರಾಯ ದೂರ ಆಗುತ್ತಾ, ಡಿಸ್ಟೆನ್ಸ್ ದೂರ ಆಗುತ್ತಾ? ಇಲ್ಲಿ ಸಿದ್ದರಾಮಯ್ಯ ವಿಶ್ವನಾಥ್ ಮುಖ್ಯ ಅಲ್ಲ, ಎರಡು ಪಾರ್ಟಿಗಳ ಅಲೈನ್ಮೆಂಟ್ ಮುಖ್ಯ. ಇಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಕುಮಾರಸ್ವಾಮಿ ಅವರು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರಮೇಶ್ವರ್ ಅವರು, ಅವರಿಬ್ಬರು ಮಾತುಕತೆಗಳಷ್ಟೇ ಹೊರತು ಸಿದ್ದರಾಮಯ್ಯ ಇಲ್ಲಿ ಲೆಕ್ಕಕ್ಕಿಲ್ಲ. ಇಲ್ಲಿ ಕಾಂಗ್ರೆಸ್ ಇವತ್ತಿಗೂ ನನ್ನ ತಾಯಿ ಅಂತ ಹೇಳ್ತೇನೆ. ನಾನು ಒಬ್ಬ ಕಾಂಗ್ರೆಸ್ಸಿಗ, ಕಾಂಗ್ರೆಸ್ ಜಾತ್ಯತೀತ ಪಕ್ಷ, ಕಾಂಗ್ರೆಸ್ ಜೊತೆ ಕೈ ಜೋಡಿಸಿರೋದಕ್ಕೆ ನನಗೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ. ಇದು ಸಿದ್ದರಾಮಯ್ಯ ಜೊತೆಗಿನ ಹೊಂದಾಣಿಕೆ ಅಲ್ಲ, ಕಾಂಗ್ರೆಸ್ ಜೊತೆಗಿನ ಹೊಂದಾಣಿಕೆ ಅನ್ನೋದು ಎಚ್ ವಿಶ್ವನಾಥ್ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ದಶರಥ್ ಸಾವು, TV5 ಬೆಂಗಳೂರು.